ಹಾಯ್ ಎಲ್ಲರಿಗೂ ಲಾಗ್ ವಿತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ವಾರ ಎಲ್ಲ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ ನಾನು ಲಾಸ್ಟ್ ಲಾಗಲ್ಲಿ ಸಾರಿ ಹಾಕೋಕ್ಕೆ ಆಗಲಿಲ್ಲ ಕಾರಣ ಇದೆ ಏನಂದರೆ ನನಗೆ ಮೊದಲೇ ಹುಷಾರಿರಲಿಲ್ಲ ಆಮೇಲೆ ನನ್ನ ದೊಡ್ಡ ಮಗನಿಗೆ ಹುಷಾರಿಲ್ಲ ಆಮೇಲೆ ನನ್ನ ಚಿಕ್ಕವನಿಗೆ ಇವಾಗ ಅವರಿಗೂ ಹುಷಾರಿಲ್ಲ ಒಬ್ರಿಗೆ ಮನೆಯಲ್ಲಿ ಬಂದುಬಿಟ್ರೆ ಏನಂತೀರ ನೆಗಡಿ ಆಗಿದೆ ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ಮನೆ ಎಲ್ರಿಗೂ ಆಯಿತು ಇವಾಗ ಚಿಕ್ಕವನಿಗೆ ಸ್ವಲ್ಪ ಹುಷಾರಿಲ್ಲ ಸೊ ಹಾಗಾಗಿ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಗೊತ್ತಲ್ವ ಅವ್ರ ಹತ್ರನೇ ಇರಬೇಕು ಅವ್ರು ನೋಡ್ಕೊಳ್ಬೇಕು ಕೆಲಸ ಔಷಧ ಹಾಕೋದು ಸೊ ಹಾಗಾಗಿ ತುಂಬ ಬಿಝಿಯಾಗಿಬಿಟ್ಟೆ ಮೊಬೈಲ್ ಕಡೆ ಮೊಬೈಲ್ ನೋಡಿದರೂ ಕೂಡ ವಿಡಿಯೋ ಮಾಡೋಷ್ಟು ಟೈಮ್ ಇರಲಿಲ್ಲ ವಿಡಿಯೋ ಏನು ಮಾಡೋದು ವಿಡಿಯೋ ಮಾಡೋಕ್ಕೇನು ಇದೂ ಸಿಗಲಿಲ್ಲ ನನಗೆ ವಿಷಯ ಯೋಚನೆ ಮಾಡೋಕ್ಕೂ ಆಗಲಿಲ್ಲ ಸೊ ಹಾಗಾಗಿ ತುಂಬ ಬಿಝಿಯಾಗಿದೆ ನಿನ್ನೆ ಆ್ಯಕ್ಚುಲಿ ನಿನ್ನೆ ಶೂಟ್ ಮಾಡ್ಕೊಂಡಿದ್ದೆ ಇದನ್ನು ಅಡುಗೆ ಮಾಡ್ತಾ ಮಾಡ್ತಾ ತಿಂಡಿ ಅಡುಗೆ ಮಾಡ್ತಾ ಏನಾದರೂ ವಿಷಯ ಮಾತಾಡೋಣ ಬೇರೆ ವಿಷಯ ಅಂತ ಪರ್ಟಿಕ್ಯುಲರಾಗಿ ಯಾವುದಾದ್ರೂ ವಿಡಿಯೋ ಮಾಡೋಣ ಅಂದರೆ ಹೇಳಿದ್ನಲ್ವ ಟೈಮೇ ಸಿಗಲಿಲ್ಲ ಸೊ ಅದಕ್ಕೆ ನಾರ್ಮಲ್ ಲಾಗಲ್ಲಿ ಏನಾದರೂ ವಿಷಯ ಮಾತಾಡೋಣ ಅಂತ ಹಾಗೆ ನಿನ್ನೆ ಶೂಟ್ ಮಾಡಿದ್ದಿದ್ದು ನಿನ್ನೆ ಶೂಟ್ ಮಾಡಿದೆ ಬಟ್ ಹಾಕೋಕ್ಕೆ ಆಗಲಿಲ್ಲ ದೊಡ್ಡವ್ರು ಹುಷಾರಿಲ್ಲ ಅಂತ ಮನೇಲಿದ್ದ ಸೊ ಮಕ್ಕಳು ಮನೇಲಿದ್ದರೆ ಗೊತ್ತಲ್ವ ಈಗ ಗೊತ್ತಲ್ಲ ಈ ಕಡೆ ಕೆಲಸನೂ ಆಗಲ್ಲ ಆ ಕಡೆ ಇದೂ ಆಗೋಲ್ಲ ಸೊ ಹಾಗಾಗಿಬಿಡ್ತು ನಾನು ಇನ್ನೇ ಇವತ್ತು ಕೂಡ ಅಷ್ಟೇ ಚಿಕನ್ ಹುಷಾರಿಲ್ಲ ಅಂದನಲ್ವ ಇವಾಗೇ ತೋದು ಔಷಧ ಹಾಕಿ ಮಲಗಿಸಿದ್ದೀನಿ ಸ್ವಲ್ಪ ಫ್ರೀ ಇದ್ದೆ ಅದಕ್ಕೆ ಮಧ್ಯದಲ್ಲಿ ವಿಡಿಯೋ ಆದರೆ ಎಡಿಟ್ ಮಾಡಿ ಹಾಕೋಣ ಅಂತ ಆಗ್ತಾಯಿದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಅಂದರೆ ಖಂಡಿತ ಮರೀತಿಯೊಂದು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಹಸಬ್ರೆ ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಟಾಪಿಕ್ ಏನಂದರೆ ಏನು ವಿಷಯ ಮಾತಾಡಬೇಕು ಅಂತ ಅಂದರೆ ನನಗೆ ನನಗೇನು ಮಾತಾಡಬೇಕು ಅಂತ ಅನ್ನಿಸ್ತು ಅಂದರೆ ಕಂಪೇರ್ ಕಂಪೇರ್ ಮಾಡ್ಕೋತೀವಲ್ವ ನಾವು ಅವರು ಅವ್ರು ಹಾಗಿದ್ದಾರೆ ಇವ್ರು ಹೀಗಿದ್ದಾರೆ ಅಂತ ಸೊ ಅದು ಕಂಪೇರ್ ಮಾಡ್ಕೊಳ್ಳೋದು ಬೇಡ ಅಂತ ಎಲ್ರಿಗೂ ಗೊತ್ತಿರುತ್ತೆ ಆದರೂ ಕೂಡ ನಾ ನನಗೆ ಹೇಳಬೇಕನ್ನಿಸ್ತು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೂ ಕೂಡ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡಾಗ ಏನಾಗುತ್ತೆ ಹೇಳಿ ನಮ್ಮ ಜೀವನವೇ ಹಾಳಾಗುತ್ತೆ ಸೊ ಹಾಗಾಗಿ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಾರ್ದು ಅನ್ಕೋತೀನಿ ಅವ್ರದ್ದು ಅವ್ರಿಗಿರುತ್ತೆ ನಮ್ಮ ನಮಗಿರುತ್ತಲ್ವ ಸೊ ನಮಗೆಷ್ಟಿರುತ್ತೆ ಎಷ್ಟಿರುತ್ತೆ ಅಷ್ಟಲ್ಲ ಇವತ್ತು ಅವ್ರು ಮಾಡಿರ್ತಾರೆ ಇವತ್ತು ಅವ್ರು ಏನಾದರೂ ವಸ್ತು ತೊಗೊಂಡಿರ್ತಾರೆ ಅಂದ್ಕೊಳ್ಳಿ ಅದನ್ನು ನಾವಿನ್ನೊಂದು ಸ್ವಲ್ಪ ದಿನ ಬಿಟ್ಟು ತೊಗೊಬೋದು ಇಲ್ಲ ನಾಳೆನೂ ತೊಗೋಬೋದು ಸೊ ಹಾಗಾಗಿ ಕಂಪೇರ್ ಮಾಡ್ಕೊಳೋದಕ್ಕಿಂತ ಆರಾಮಾಗಿ ನಮ್ಮದೇನಿರುತ್ತೋ ಸೊ ಅಷ್ಟರಲ್ಲೇ ಬದುಕೋದು ಬೆಟರ್ ಅನಿಸುತ್ತೆ ಏನಂತೀರ ಕಂಪೇರ್ ಅಂದರೆ ಸಾಮ ವಸ್ತು ತೊಗೊಳೋದ್ರಾಗ ಅದರಲ್ಲಾಗಲಿ ಅಥವಾ ಏನಂತೀರಾ ಬೆಳಗಿದ್ದಾರೆ ಕಪ್ಗಿದ್ದಾರೆ ಎತ್ತಗಿದ್ದಾರೆ ಗಿಡ್ಗಿಡಿದ್ದಾರೆ ದಪ್ಪ ತೆಳ್ಗ ಅಲ್ವಾ ಎಲ್ಲ ಥರನೂ ಕಂಪೇರ್ ಮಾಡಿಕೊಂಡ್ರೆ ಲೈಫ್ ನಡೆಯೋ ತುಂಬ ಕಷ್ಟ ಆಗಿಬಿಡುತ್ತೆ ಸೊ ಹಾಗಾಗಿ ನಾವು ಹೇಗಿದ್ದೀವೋ ಹಾಗೆ ನಮ್ಮನ್ನು ಸ್ವೀಕಾರ ಮಾಡಿಕೊಂಡು ಅದನ್ನು ಅದರಲ್ಲಿ ನಾವೇನಾದರೂ ಅಚೀವ್ ಮಾಡೋಕ್ಕೆ ಟ್ರೈ ಮಾಡಬೇಕು ಅದರಲ್ಲೇ ನೆಮ್ಮದಿನ ಕಾಣ್ಕೊಳ್ಳೋಕೆ ಟ್ರೈ ಮಾಡಬೇಕಲ್ವಾ ಸುಮ್ಮನೆ ಇನ್ನೊಬ್ರಿಗೆ ಹೋಲಿಸ್ಕೊಂಡು ನಮ್ಮ ಲೈ ನಮ್ಮ ನೆಮ್ಮದಿನ ಹಾಳು ಮಾಡ್ಕೊಳ್ಳೋದು ಏನಂತೀರ ಅಷ್ಟೊಂದು ಚೆನ್ನಾಗಿರಲ್ಲ ಸೊ ಅದಕ್ಕೆ ಹೇಳ್ತಾಯಿದ್ದೀನಿ ಆದರೆ ಹೀಗಾಗುತ್ತೆ ಮಕ್ಳಿಗೂ ಕೂಡ ಅಷ್ಟೇ ಅವ್ರಿಗೂ ಕೂಡ ಕಂಪೇರ್ ಮಾಡೋದು ತುಂಬ ಕಷ್ಟ ಇವಾಗಿನ ಮಕ್ಳು ಕಂಪೇರ್ ಮಾಡಿಬಿಟ್ರೆ ಅವ್ರಿಗೆ ಸಿಟ್ಟೆ ಬಂದುಬಿಡುತ್ತೆ ಯಾಕೆ ಕಂಪೇರ್ ಮಾಡ್ತೀರಾ ಅಂತ ಸೊ ಹಾಗಾಗಿ ಕಂಪೇರ್ ಮಾಡೋ ಮಾಡೋದ್ಕಿಂತ ಮಕ್ಳಿಗೂ ಕೂಡ ಅವ್ರಿಗೆ ಅರ್ಥ ಮಾಡಿಸ್ಬೇಕು ನೋಡು ಅವನು ಹಾಗೆ ಓದ್ತಾನೆ ಇಲ್ಲ ಇವಳು ಈಗ ಈ ಈ ಥರ ಓದ್ತಾಳೆ ನೀನು ಏನಾದರೂ ಮಾಡಬೇಕು ಓದಬೇಕು ಅಂತ ಹೀಗೆ ಅವ್ರಿಗೆ ಅರ್ಥ ಅಂದರೆ ತಿಳಿಸಿ ಹೇಳೋದು ಬೆಟರಲ್ವ ಕಂಪೇರ್ ಮಾಡಿ ಅವನು ಹಾಗೆ ಇಷ್ಟು ಮಾರ್ಕ್ಸ್ ತೆಗಿತಾನೆ ನೀನು ಇಷ್ಟೇ ಮಾರ್ಕ್ಸ್ ತೆಗಿಬೇಕು ಅನ್ನೋದು ತಪ್ಪು ಸೊ ಅವರವರು ಏನಂತೀರ ಮಕ್ಕಳ ಎಬಿಲಿಟಿ ಅಂದ್ಕೊಳ್ಳಿ ಅವರು ಓದೋದ್ರ ಮೇಲೆ ಹೋಗುತ್ತೆ ಹಾಗೆ ನಾವು ದೊಡ್ಡವರು ಕೂಡ ಅದೇನಂತೀರಲ್ವ ಪಕ್ಕದ ಮನೆಯವರು ನೋಡ್ಕೊಂಡು ನಾವು ಜೀವನ ಮಾ ಜೀವನ ಅಂತೂ ಎಂದೂ ಮಾಡಬಾರ್ದು ಅಲ್ವಾ ಅದಂತೂ ತುಂಬ ತಪ್ಪು ಕಾಂಪಿಟೇಷನ್ ಅಂದ್ರೇನು ಒಳ್ಳೆ ರೀತಿಯಿಂದ ಕಾಂಪಿಟೇಷನ್ ಮಾಡಬೇಕಲ್ವಾ ಈಗ ಅವ್ರು ಚೆನ್ನಾಗಿ ಓದ್ತಿದ್ದಾರೆ ಹೋ ನಾವು ನಾವು ಏನಾದರೂ ಚೆನ್ನಾಗಿ ಅದಕ್ಕಿಂತ ಓದಿ ತೋರಿಸ್ಬೇಕು ಇಲ್ಲ ಅವರೇನೋ ಅಚೀವ್ ಮಾಡಿದ್ದಾರೆ ಅಂದರೆ ನಾವು ಅವ್ರಿಗಿಂತ ಜಾಸ್ತಿ ಅಚೀವ್ ಮಾಡಿ ತೋರಿಸ್ಬೇಕು ಲೈಫಲ್ಲಿ ಅಂದರೆ ತೋರಿಸ್ಬೇಕಂದ್ರೆ ನಾವು ಮಾಡ್ಕೋಬೇಕು ಹೆಲ್ದಿ ಕಾಂಪಿಟೇಷನ್ ಇದ್ದರೆ ಬೆಟರು ಈ ಕೆಟ್ಟದಾಗಿ ಕಾಂಪಿಟೇಷನ್ ಮಾಡೋಕ್ಕೋದ್ರೆ ತುಂಬ ಕಷ್ಟ ಆಗುತ್ತೆ ಲೈಫು ಸೊ ನಾವು ಅಂದ್ಕೊಂಡಂಗೆ ಲೈಫ್ ಇರಲ್ಲಲ್ವ ಸೊ ಹಾಗಾಗಿ ಬೇರೆಯವ್ರ ಜೊತೆ ಕಂಪೇರ್ ಮಾಡೋದು ತುಂಬ ತಪ್ಪು ಅದರಿಂದ ನಮ್ಮ ಜೀವನವೇ ಖಂಡಿತ ಹಾಳಾಗುತ್ತಲ್ವ ನಾನು ಹೇಳಿದ್ನಲ್ಲ ಅವ್ರು ಇವತ್ತು ತೊಗೊಂಡಿದ್ದಲ್ಲಿ ನಾವು ಸ್ವಲ್ಪ ದಿನ ಬಿಟ್ಟು ತೊಗೋಬೋದು ಹಾಗಂತ ನಾವು ಕಂಪೇರ್ ಮಾಡಿಕೊಂಡು ನಾವು ಕಷ್ಟಕ್ಕೆ ಸಿಗಾಕ್ಕೊಂಡು ನಮ್ಮನೆಯವ್ರನ್ನ ಕಷ್ಟಕ್ಕೆ ಸಿಗಾಕಿ ಸೊ ಮಾಡೋದು ತುಂಬ ತಪ್ಪು ನೋಡಿ ಅವಲಕ್ಕಿ ಮಾಡ್ತಾಯಿದ್ದೆ ಟೊಮೆಟೊ ಮತ್ತು ನಿಂಬೆಹಣ್ಣು ಇರಲಿಲ್ಲ ಸೊ ಅದಕ್ಕೆ ಹುಣಸೆ ರಸ ಹಾಕಿ ಮಾಡಿದ್ದೆ ಚೆನ್ನಾಗಾಗುತ್ತೆ ನಮ್ಮ ಸೈಡೆಲ್ಲ ಮಾಡ್ತಾರೆ ಹುಣಸೆ ರಸ ಎಲ್ಲ ಹಾಕಿರ್ತಾರೆ ಸೊ ಅದಕ್ಕೆ ನಾನು ಕೂಡ ಇವತ್ತು ಹುಣಸೆ ರಸ ಹಾಕಿ ಅವಲಕ್ಕಿ ಮಾಡಿದ್ದೆ ನೋಡಿ ಚೆನ್ನಾಗಾಗಿತ್ತು ಬನ್ನಿ ಫ್ರೆಂಡ್ಸ್ ನಮ್ಮ ಟಾಪಿಕ್ನ ಕಂಟಿನ್ಯೂ ಮಾಡ್ತೀನಿ ಈಗ ಅಂದರೆ ಹೇಳಿದ್ನಲ್ವ ನಮ್ಮ ಕೈಯಲ್ಲಿರೋ ಬೆರಳುಗಳೇ ಸಮ ಇರೋಲ್ಲ ಸೊ ಹಾಗಾಗಿ ಮನುಷ್ಯ ಹೇಗೆ ಸಮ ಇರ್ತಾನೆ ಹೇಳಿ ಅಂದರೆ ಎಲ್ಲ ವಿಷಯದೆಲ್ಲ ತು ಎಲ್ಲ ಎಲ್ಲದರಲ್ಲೂ ತಗೊಳ್ಳಿ ಒಬ್ಬರಿಂದ ಒಬ್ಬರಿಗೆ ನಾವು ಚೇಂಜ್ ಇದ್ದೇ ಇರ್ತೀವಲ್ವಾ ಸೊ ಹಾಗಾಗಿ ಕಂಪೇರ್ ಮಾಡ್ಕೊಳ್ಳೋದು ಬೇಡ ಅಂತ ನನ್ನ ಇದು ಅನಿಸಿಕೆ ಏನಂತೀರ ಸಾರಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಇದು ಇರುತ್ತೆ ಏನಂತೀರಾ ಮನುಷ್ಯ ಮನುಷ್ಯನಿಗೆ ಚೇಂಜಸ್ ಇರುತ್ತಲ್ವ ಕೈ ಬೆರಳುಗಳು ಹೇಗೆ ನಮ್ಮ ಸಮಯ ಇಲ್ವೋ ಹಾಗೆ ಮನುಷ್ಯನಿಂದ ಮನುಷ್ಯನಿಗೆ ತುಂಬ ಚ ಕ್ಯಾರೆಕ್ಟ್ರಲ್ಲಾಗಲಿ ಇದರಲ್ಲಾಗಲಿ ಗುಣದಲ್ಲಾಗಲಿ ಎಲ್ಲದರಲ್ಲೂ ಚೇಂಜ್ ಇರುತ್ತೆ ಸೊ ಹಾಗಿರುವಾಗ ಹೇಗೆ ಕಂಪೇರ್ ಮಾಡ್ಕೊಳಕ್ಕಾಗುತ್ತೆ ಹೇಳಿ ಇನ್ನೊಬ್ರು ನಾವು ಓಕೆ ಕಂಪೇರ್ ಮಾಡ್ಕೊಳ್ಳೋದಂದ್ರೂ ಒಳ್ಳೆ ರೀತಿಯಿಂದ ಕಂಪೇರ್ ಮಾಡ್ಕೊಳ್ಳೋಣ ಕೆಟ್ಟದಾಗಿ ಬೇಡ ಅಲ್ವಾ ಸೊ ಅದು ತುಂಬ ಏನಂತೀರ ಕಷ್ಟಕ್ಕೂ ಸಿಗಾಕೋತೀವಿ ನಾವು ಕೂಡ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಇನ್ನೊಂದೇನಪ್ಪ ಅಂದರೆ ಸಾರಿ ಫ್ರೆಂಡ್ಸ್ ಇನ್ನೂ ನನಗೂ ಕೂಡ ಕೆಮ್ಮು ಇದು ಇದೆ ಕಫಿದೆ ಸೊ ಹಾಗಾಗಿ ಇದು ನೋಡಿ ಮೆಂತ್ಯ ಸೊಪ್ಪು ಹಾಕಿ ತೊಗರಿಬೇಳೆ ಮೆಂತ್ಯ ಸೊಪ್ಪು ಹಾಕಿ ಇದನ್ನ ಮಾಡ್ತಾಯಿದ್ದೀನಿ ಅಡುಗೆ ಮಧ್ಯಾಹ್ನಕ್ಕೆ ಚಪಾತಿ ಜೊತೆ ಆಗಲಿ ಅಂತ ಮಾಡ್ತಾಯಿದ್ದೀನಿ ಸೊಪ್ಪು ಕೂಡ ಒಂದು ನಾಲ್ಕೈದು ಸಾರಿ ನೀವು ಕ್ಲೀನ್ ಮಾಡಿಬಿಟ್ಟು ಇಟ್ಕೊಂಡು ವಾಶ್ ಮಾಡಿ ಆಮೇಲೆ ಯೂಸ್ ಮಾಡಿ ಹಾಗೆ ಸುಮ್ಮನೆ ಒಂದು ಸಲ ಎರಡು ಸಲ ಮಾಡೋಕ್ಕೆ ಹೋಗ್ಬಿಡಿ ತುಂಬ ಮಣ್ಣೆಲ್ಲ ಗಲೀಜಿರುತ್ತೆ ಸೊ ಹಾಗಾಗಿ ಓಕೆ ಬನ್ನಿ ಇವಾಗ ಮತ್ತೆ ಮುಂದೆ ಸ್ಟಾರ್ಟ್ ಮಾಡ್ತೀನಿ ಏನಂತೀರಾ ಈಗ ಅವ್ರ ಹತ್ರ ಕಾರ್ ಇದೆ ಬಂಗ್ಲೆ ಇದೆ ಅವ್ರು ಹಾಗೆ ಬಟ್ಟೆ ಹಾಕ್ಕೋತಾರೆ ಹೀಗೆ ಅದು ಮಾಡ್ತಾರೆ ಅಂದ್ಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ ಹೇಳಿ ಅವ್ರದ್ದವ್ರಿಗಿರುತ್ತೆ ನಮ್ಮ ನಮಗಿರುತ್ತೆ ಅವರು ಕಾರ್ ಇದೆ ಬಂಗ್ಲೆ ಇದೆ ಅಂತ ಸೊ ನಾವು ತೊಗೊಳಕ್ಕಾಗುತ್ತ ನಮ್ಮ ಕೆಪ್ಯಾಸಿಟಿ ಇದ್ದರೆ ಓಕೆ ತೊಗೋಬೋದು ಮಾಡ್ಬೋದು ಇಲ್ಲ ಅಂತಲೂ ಹೇಳೋಲ್ಲ ಸೊ ಕೆಪ್ಯಾಸಿಟಿ ಅನ್ನೋದ್ಕಿಂತ ಇವತ್ತಿದೆ ನಾವು ನಾವು ಏನು ಕಷ್ಟಪಟ್ಟು ದುಡಿದ್ಬಿಟ್ಟು ಮುಂದೆ ತೊಗೊಂಡ್ರೆ ಬೆಟರ್ ಅಲ್ವಾ ಸೊ ಅವರಿದೆ ಅವ್ರ ಅವ್ರ ಹತ್ರ ಎಲ್ಲ ಇದೆ ಅಂತ ನಾವು ಸಾಲ ಮಾಡಿಕೊಂಡು ಏನೋ ಮಾಡ್ಕೊಂಡು ತೊಗೊಳೋದ್ರಲ್ಲಿ ಅರ್ಥ ಇರಲ್ಲ ನಮ್ಮ ಜೀವನ ನೆಮ್ಮದಿನ ಹಾಳಾಗುತ್ತೆ ಲೋನ್ ಲೋನೆಲ್ಲ ಕಟ್ಟೋದು ಅದೆಲ್ಲ ತುಂಬ ಕಷ್ಟ ಅಲ್ವಾ ಕಷ್ಟಕ್ಕೆ ನಾವು ಸಿಗಾಕೊಳ್ಳೋದ್ಕಿಂತ ನಾವು ಇದ್ದುದರಲ್ಲೇ ತೃಪ್ತಿ ಪಡ್ಕೋಬೇಕು ಇಲ್ಲ ನಾವು ಪ್ಲ್ಯಾನ್ ಮಾಡಿಬಿಟ್ಟು ನಾವು ಮುಂಚೆ ಕಷ್ಟಪಟ್ಟು ಏನಾದರೂ ಮಾಡಿ ಅದನ್ನು ತೊಗೊಳಕ್ಕೆ ನಾವು ಟ್ರೈ ಮಾಡಬೇಕು ಬಟ್ ಅವ್ರು ತೊಗೊಂಡಿದ್ದಾರೆ ಅಂತ ನಾವು ಸಾಲ ಮಾಡಿಬಿಟ್ಟು ತೊಗೊಂಡು ಕಾರಲ್ಲಿ ಅಡ್ಡಡಿ ಅವ್ರ ಅವ್ರು ಹಾಕ್ಕೊಳ್ಳೋ ಬಟ್ಟೆನ ನಾವು ಆ ಥರ ತೊಗೊಂಡ್ಬಿಟ್ಟು ಬಟ್ಟೆ ಹಾಕ್ಕೊಳಕ್ಕೆ ಹೋಗಿ ಅಯ್ಯೋ ಯಾರಿಗೆ ಬೇಕಲ್ವ ಇದೆಲ್ಲ ಸೊ ಹಾಗಾಗಿ ಹೇಳ್ತಾಯಿದ್ದೀನಿ ಸೊ ಅದಕ್ಕಿಂತ ನಮಗೆ ಯಶ್ ನಮ್ಮ ಹತ್ರ ಏನು ಇದ್ದಿದ್ರಲ್ಲೇ ಚೆನ್ನಾಗಿರುತ್ತೆ ಇವಾಗಿನ ಕಾಲದಲ್ಲಿ ಬಟ್ಟೆಗೂ ಕೂಡ ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲ ಅಂತ ಹೇಳಲ್ಲ ಇವಾಗಿನ ಜನ ಹೇಗಿದ್ದಾರೆ ಅಂದರೆ ಬಟ್ಟೆ ಚೆನ್ನಾಗಿ ಹಾಕಿದರೆ ಬೆಲೆ ಕೊಡ್ತಾರೆ ಇಲ್ಲಾಂದರೆ ಅಯ್ಯೋ ಇಥರ ಬಟ್ಟೆ ಹಾಕ್ಕೊಂಡಿದ್ದಾಳೆ ಬಟ್ಟೆ ನೋಡೇ ಅಳಿತಾರೆ ನಮ್ಮನೆ ನಾವು ಈ ಇವಾಗಿನ ಜನ ಸೊ ಅವ್ರ ಮನಸ್ಸು ಇದು ಅವ್ರಿಗೆ ಅರ್ಥವೇ ಆಗೋಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಹೇಳಿ ಅವ್ರು ಹಾಕ್ಕೊಂಡಿದ್ದಾರೆ ಅಂತ ನಾವು ಕೂಡ ಏನು ಕಷ್ಟಕ್ಕೆ ಬಿದ್ದು ತೊಗೊಂಡು ಹಾಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ನಮಗೇನಿದೆ ಎಷ್ಟಿದೆ ಅದರಲ್ಲೇ ಇದ್ದಿದ್ರಲ್ಲೇ ತೃಪ್ತಿ ಪಟ್ಕೊಂಡು ಅದೇ ಬಟ್ಟೆಗಳನ್ನು ಹಾಕೊಂಡು ನಾವು ಚೆನ್ನಾಗಿ ನೀಟಾಗಿ ಕಂಡ್ರೆ ಸಾಕು ಅಲ್ವ ಬಟ್ಟೆ ಅಂದರೆ ಏನಂತೀರಾ ಬ್ರ್ಯಾಂಡೆಡ್ ಹಾಕ್ಕೋಬೇಕು ಆ ಥರ ಹಾಕ್ಕೋಬೇಕು ಅದೆಲ್ಲ ಅವರವ್ರಿಗೆ ಬಿಟ್ಟಿದ್ದು ಸೊ ನಮ್ಮದೇನಿರುತ್ತೋ ಸೊ ನಾವು ಅದರಲ್ಲಿ ಬದುಕೋದು ಬೆಟರು ನಾವು ಚೆನ್ನಾಗಿ ಮಂದಿಗೆ ಚೆನ್ನಾಗಿ ಕಾಣಬೇಕು ಇಲ್ಲ ಅಂತ ಏನು ಹೇಳೋಲ್ಲ ಎಲ್ರಿಗೂ ಕೂಡ ಇರುತ್ತಲ್ವ ಸೊ ಹಾಗಾಗಿ ಚೆನ್ನಾಗಿ ಕಾಣಲೇಬೇಕು ಹಾಗಂತ ಬೇರೆಯವ್ರನ್ನ ಕಂಪೇರ್ ಮಾಡಿಕೊಂಡು ಬದುಕೋದು ತುಂಬ ಕಷ್ಟ ಬದುಕಲೂಬಾರ್ದು ಆ ಥರ ನಾವು ಕಂಪೇರ್ ಮಾಡಿಕೊಳ್ಳೂಬಾರ್ದು ಅಲ್ವಾ ನೋಡಿ ಇವಾಗ ಕುಕ್ಕರ್ ಆಗಿದೆ ಬೇಳೆ ನೋಡಿ ಚೆನ್ನಾಗಿ ಬೆಂದಿದೆ ಇದನ್ನು ಒಗ್ಗರಣೆ ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಾಗಿತ್ತು ತವಿ ಕೂಡ ಏನಂತೀರ ಮಕ್ಕಳು ಹುಷಾರಿಲ್ಲದ್ರಿಂದ ಏನೂ ತಿಂತಾನೇ ಇಲ್ಲ ಮನೇಲಿ ಮಕ್ಳಿಗೆ ಏನು ಮಾಡ್ಕೊಡೋದು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ಏನು ಮಾಡಿದರೂ ಅವ್ರಿಗೆ ರುಚಿನೇ ಬರ್ತಾಯಿಲ್ಲ ಹುಷಾರಿಲ್ಲ ಅಲ್ವಾ ಸೊ ಅದಕ್ಕೆ ಏನಪ್ಪ ಅಂದರೆ ಈಗ ಜನ ನಮ್ಮ ಹತ್ರ ಕಾರ್ ಇಲ್ಲ ಮನೆಯಿಲ್ಲ ಸೊ ಅದನ್ನು ನಮ್ಮನ್ನು ನೋಡ್ಕೊಂಡು ಆಡ್ಕೊಂಡು ಹಾಕ್ತಾರೆ ಅಂತ ಅಂದ್ಕೊಳ್ಳೋದಂತೂ ತುಂಬ ತಪ್ಪು ನನ್ನ ಪಾಲಿಸಿ ಏನಂದರೆ ಓಕೆ ಅವ್ರಿಗಿದೆಯೇ ಅವ್ರು ಅನುಭವಿಸ್ಲಿ ಅಲ್ವಾ ನಮಗಿಲ್ಲ ಅಂತ ಅವ್ರು ಆಡ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ಆಡ್ಕೊಳ್ಳೋರು ಹೆಂಗಿದ್ರು ಆಡ್ಕೊಂಡೇ ಆಡ್ಕೊತಿರ್ತಾರಲ್ವ ಕಪ್ಪಗಿದ್ರೆ ಕಪ್ಗಿದ್ರಾಳೆ ಅಂತ ಆಡ್ಕೋತಾರೆ ಬೆಳಗಿದ್ರೆ ಬೆಳಗಿದ್ದಾಳೆ ಅಂತ ಆಡ್ಕೋತಾರೆ ಅಲ್ವಾ ಸೊ ನಮಗೆ ಯಾವಾಗ ಅನುಕೂಲ ಆಗುತ್ತೋ ನಮಗೆ ಯಾವಾಗ ತೊಗೋಬೇಕನ್ಸುತ್ತೋ ನಾವು ಅವಾಗ ತೊಗೊಂಡ್ರೆ ಬೆಟರ್ ಅಲ್ವಾ ಜನ ಸಲುವಾಗಿ ಅವ್ರು ಆಡ್ಕೋತಾರೆ ಅಂತ ನಾವು ಜೀವನ ಮಾಡೋಕ್ಕೆ ಹೋಗ್ಬಾರ್ದಲ್ವ ನಮಗೆ ನಮ್ಮ ಅನುಕೂಲ ನಮಗೆ ಏನಂತೀರಾ ಓ ಇವಾಗ ನಾವು ಇದನ್ನು ತೊಗೋಬೋದು ಅಂದಾಗ ನಾವು ಅದನ್ನು ತಗೊಳೋ ತೊಗೋಬೇಕು ಜನ ಆಡ್ಕೊಂಡು ಹಾಕ್ತಾರೆ ಅಂತ ಇವಾಗಿನ ಜನ ಅಂತರೂ ಏನಂತೀರ ಕಾರ್ ಇರಬೇಕು ಬಂಗ್ಲೆ ಇರಬೇಕು ಸೊ ಎಲ್ಲ ಇದ್ದರೆ ರೆಸ್ಪೆಕ್ಟ್ ಕೊಡ್ತಾರೆ ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನನಗೂ ಅದು ಅನುಭವ ಇದೆ ಸೊ ಅದಕ್ಕೆ ಹೇಳ್ತೀನಿ ಬಟ್ ಅವ್ರು ಆಡ್ಕೋತಾರೆ ಅಂತ ನಾವು ಏನೋ ಮಾಡಿಬಿಟ್ಟು ತೊಗೊಳೋದು ತಗೊಂಡು ನಾವು ಪಜೀತಿ ಸಿಕ್ಕಾಕ್ಕೊಳ್ಳೋದು ಬೇಡ ಸೊ ನಮ್ಮದೆಷ್ಟಿದೆ ಅದರಲ್ಲಿ ಅಷ್ಟರಲ್ಲೇ ಬದುಕಬೇಕಲ್ವಾ ಫ್ರೆಂಡ್ಸ್ ಓಕೆ ನೋಡಿ ಇವಾಗ ಒಗ್ಗರಣೆ ಇದ್ದೀನಿ ಮಗನಿಗೆ ಹುಷಾರಿಲ್ಲ ಅನ್ನೋಲ್ವ ಮಲಗಿದ್ದಾನೆ ಸೊ ಧ್ವನಿ ಡಿಸ್ಟರ್ಬ್ ಆಗ್ತಾಯಿದೆ ಹೇಳ್ತಾ ಇದ್ದಾನೆ ಸ್ವಲ್ಪ ಆಗಿರೋದ್ರಿಂದ ಕಫ ಜಾಸ್ತಿ ಆಗಿಬಿಟ್ಟಿದೆ ಅವನಿಗೆ ಸೊ ಹಾಗಾಗಿ ಉಸಿರಾಡೋಕ್ಕೆ ಅದು ತೊಂದರೆ ಆಗ್ತಾಯಿದೆ ಕಿವಿ ಬೇರೆ ಪೇನ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಓಕೆ ಫ್ರೆಂಡ್ಸ್ ಈ ಟಾಪಿಕ್ನ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತೀನಿ ಓಕೆ ಅವನು ಎದ್ದ ಅದಕ್ಕೆ ನನ್ನ ಮಗ ಎದ್ದ ಮತ್ತು ಮುಂದೆ ಮುಂದಿನ ವಿಡಿಯೋದಲ್ಲಿ ಏನಾದರೂ ಬೇರೆ ಹಾಕೋಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಪ್ಲೀಸ್ ಹೊಸಬ್ರು ಯಾರು ಸಬ್ಸ್ಕ್ರೈಬ್ ಮಾಡ್ಕೋತಿದ್ದೀರಾ ಯಾರು ಅಂತ ನನಗೆ ಗೊತ್ತಾಗಲ್ಲ ಸೊ ಏನೂ ಅಂದ್ಕೋಬೇಡಿ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೀಗೆ ಇನ್ನೂ ಹೊಸ ನಾನೆಲ್ಲ ಹೊಸ ಹೊಸ ವಿಡಿಯೋ ಬರೋ ವಿಡಿಯೋನೆಲ್ಲ ನೋಡಿ ಇನ್ನು ನಿಮ್ಮ ಹೆಚ್ಚು ಹೆಚ್ಚು ನಿಮ್ಮ ವಾಟ್ಸಪ್ ಗ್ರೂಪು ಶೇರ್ ಮಾಡಿ ಎಲ್ಲದರಲ್ಲೂ ವಾಟ್ಸಪ್ಪು ಫೇಸ್ಬುಕ್ನಲ್ಲೆಲ್ಲ ಶೇರ್ ಮಾಡಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಹೇಳಿ ಓಕೆ ಫ್ರೆಂಡ್ಸ್ ಹಾಗೆ ನಿಮ್ಗೇನು ಹೇಳಬೇಕನ್ಸ್ರಿ ಕಮೆಂಟ್ ಮಾಡಿ ಕಮೆಂಟ್ಗೆ ನಾನು ವೇಟ್ ಮಾಡ್ತಾಯಿದ್ದೀನಿ ಹಾಗೆ ಶೇ ಶೇರ್ ಎಂತ ಗೊತ್ತಲ್ವ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಲೈಕ್ ಸಿಂಬಾಲ್ ಇರುತ್ತಲ್ವಾ ಲೈಕ್ ಸಿಂಬಾಲ್ ಹೊತ್ತ ಮರಿಬೇಡಿ ಓಕೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸಾರಿ ವಿಡಿಯೋ ನನಗೆ ಟಾಪಿಕ್ ಅರ್ಧ ಆಯಿತು ಅಂತ ಅನ್ನಿಸ್ತಾ ಇದೆ ಸೊ ಏನು ಮಾಡಲಿ ಇದ್ದಾನೆ ಅದಕ್ಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಬೇರೆ ಏನು ಹೇಳಿ ಏನಾದರೂ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ನಿಮಗೆ ಬೇರೆ ಏನಾದರೂ ತೋರಿಸ್ತೀನಿ ಅಡುಗೆ ಆಯಿತು ಇಲ್ಲ ಸೌಂದರ್ಯದ ಬಗ್ಗೆ ಆಯಿತು ಯಾವುದಾದ್ರೂ ನಿಮಗೆ ತೋರಿಸ್ತೀನಿ ಓಕೆ ಮರದೇ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್ ಮತ್ತೆ ಮುಂದೆ ನುಡ್ಯದಲ್ಲಿ ಸಿಗ್ತೀನಿ